ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಉಪವಿಭಾಗ ಜಗಳೂರು ಡಿ ಗ್ರೂಪ್ ನೌಕರರಾದ ಗೋವಿಂದ ರೆಡ್ಡಿ ಅವರ ನಿವೃತ್ತಿ ಹೊಂದಿದ್ದರಿಂದ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಡಬ್ಲ್ಯೂ ಬಿ ಪುಟ್ಟಸ್ವಾಮಿಯವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಸಹಾಯಕ ಇಂಜಿನಿಯರ್ ಆದ ಶಿವಮೂರ್ತಿ ಕಿರಿಯ ಸಹಾಯಕ ಇಂಜಿನಿಯರ್ ಆದ ನಾಗರಾಜ್ ಕಿರಿಯ ಸಹಾಯಕ ಇಂಜಿನಿಯರ್ ಆದ ಹನುಮಂತಪ್ಪ ವ್ಯವಸ್ಥಾಪಕರಾದ ಲೋಹಿತ್ ನಾಯಕ್ ವ್ಯವಸ್ಥಾಪಕರಾದ ದಾದಾ ಕಲಂದರ್ ಡ್ರೈವರ್ ತಿಪ್ಪಸ್ವಾಮಿ ಮಲ್ಲಿಕಾರ್ಜುನ್ ಪ್ರಹ್ಲಾದ್ ಹನುಮಂತಪ್ಪ ರಾಜಣ್ಣ ದ್ವಿತೀಯ ದರ್ಜೆ ಸಹಾಯಕರಾದ ಖಾದರ್ ಸನ್ಮಾನಿತ ಗೋವಿಂದ ರೆಡ್ಡಿ ಹಾಗೂ ಇಲಾಖೆ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಉಪಸ್ಥಿತರಿದ್ದರು ಗೋವಿಂದ ರೆಡ್ಡಿ ಬಗ್ಗೆ ಈಗ ಸಾಕಷ್ಟು ಎಲ್ಲರೂ ಯಾಕೆಂದ್ರೆ ಗೋವಿಂದ ರೆಡ್ಡಿ ಚಿರಪರಿಚಿತ ವ್ಯಕ್ತಿ ಎಲ್ಲ ಎಲ್ಲರಿಗೂ ಹಾಗೂ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳುವಂಥ ವಿಷಯಗಳು ಏನಿಲ್ಲ ಏನಂದ್ರೆ ಮೊನ್ನೆ ಮೊನ್ನೆ ಒಂದು ಘಟನೆ ನಡೀತಾ ಇತ್ತು ನನಗೆ ಅವರಿಗೆ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಯಾವುದೋ ವಿಷಯದ ಬಗ್ಗೆ ಏನೋ ಮಾತಾಡ್ದವಾಗ ಹೇಳ್ತಾ ಇದ್ರು ಗೋವಿಂದ ರೆಡ್ಡಿ ನಮ್ಮನ್ನು ಎತ್ಕೊಂಡು ಆಟ ಆಡಿಸಿದ ವ್ಯಕ್ತಿ ನಾವು ಸಣ್ಣರಿದ್ದೇನೆ ಅಂತ ಆಚಾರ್ಯ ನನಗೆ ತುಂಬ ಯಾಕಂದ್ರೆ ಗೋವಿಂದ ರೆಡ್ಡಿನ ನನಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಬಂದರೆ ಗೋವಿಂದ ರೆಡ್ಡಿ ಅವ್ರು ಎತ್ಕೊಂಡು ಓಡಾಡ್ತಾ ಇದ್ರು ಅಂತ ಒಂದು ಮಟ್ಟಿಗೆ ಅಂದರೆ ಅವರ ಸರ್ವಿಸ್ ಅಷ್ಟು ವರ್ಷಗಳಿಂದ ಈ ಕಚೇರಿಯಲ್ಲಿ ಅಷ್ಟು ಸರ್ವಿಸ್ ಮಾಡಿದ್ದಾರೆ ಅವರು ತುಂಬ ಸೌಮ್ಯ ಮತ್ತು ಸರಳ ವ್ಯಕ್ತಿತ್ವ ತುಂಬ ಸಜ್ಜನ ವ್ಯಕ್ತಿ ಅವರ ಸಜ್ಜನತೆ ಸಜ್ಜನಿಕೆನೇ ಅವರ ಆಚಾರ್ಯ ಆ ಒಂದು ಶಿಸ್ತಿಗೆ ಇದಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅದು ಕೂಡ ಹಿಂದಿನ ದಿವಸಗಳಲ್ಲಿ ಅವ್ರ ಜೊತೆ ಕೆಲಸ ಕೂಡ ಮಾಡಿದ್ದೆ ಆಚಾರ್ಯ ಹಿಂದೆಲ್ಲ ಅವ್ರು ಕೂಡ ಹೇಗಿದ್ರೆ ಈಗಲೂ ಆಗಿದ್ದಾರೆ ಅವರ ಹೆಲ್ತ್ ಆಗಲೂ ಹೇಗಿದ್ರೆ ಅದೇ ಥರ ನಮ್ಮ ಸ್ವಲ್ಪನೂ ಬದಲಾವಣೆ ನೋಡ್ತಾ ಇದ್ದಾರೆ ಆ ಥರ ಒಂದು ಯಾಕೆಂದ್ರೆ ಅವರ ಕೂಲ್ನೆಸ್ಗೆ ಆ ಥರ ಒಂದು ಹೆಲ್ತ್ನ ಆ ಥರ ಮೇಂಟೈನ್ ಮಾಡ್ಕೊಂಡವ್ರೆ ಅಂತ ನಾನಾದರೂ ಅಂದ್ಕೊಂಡಿದ್ದೆ ಗೋವಿಂದ ರೆಡ್ಡಿ ಅವರ ಮುಂದಿನ ನಿವೃತ್ತಿ ಅನಿವಾರ್ಯ ಎಲ್ಲರೂ ನಿವೃತ್ತಿ ಆಗಲೇಬೇಕು ನಿವೃತ್ತಿ ಅನಿವಾರ್ಯವಾಗಿಲ್ಲ ನಿವೃತ್ತಿ ಮುಂದೆ ಹೋಗ್ತೀವಿ ಗೋವಿಂದ ರೆಡ್ಡಿ ಅವರ ಮುಂದಿನ ಜೀವನ ಅವರ ಕುಟುಂಬ ವರ್ಗ ಎಲ್ಲರೂ ಕೂಡ ದೇವರವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅವ್ರು ಒಳ್ಳೆ ಆರೋಗ್ಯ ಕೊಡಲಿ ಮತ್ತಿಂತ ಹೆಚ್ಚಾಗಿ ಇಷ್ಟು ವರ್ಷ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಹಾಗೆ 9 ಗಂಟೆಗೆ ಆಫೀಸಿಗೆ ಬಂದರೆ ಸಂಜೆ ಆಯ್ತು ಆಫೀಸಲ್ಲಿ ಇರೋ ತನಕ ಇದ್ಬಿಟ್ಟು 6:30 ತನಕ ಹೋಗಿದ ಮುಂದೆ ಹೊಸ ಪ್ಲೇಸ್ ಚೆನ್ನಾಗಿ ರೆಸ್ಟ್ ಗೀಸ್ ಮಾಡಿ ಕೆಲವು ದೇವಸ್ಥಾನಗಳು ಅಲ್ಲಿ ಯಾಕಂದ್ರೆ ರಜುಗಳಿಗೆ ಚೆನ್ನಾಗಿ ಸಿಗಲ್ಲ ಸಮಯವನ್ನು ಕಳಿಬೇಕಾಗ್ತದೆ ಎಲ್ಲ ಮಕ್ಕಳು ಮೊಮ್ಮಕ್ಕಳನ್ನ ಎತ್ಕೊಂಡು ಓಡಾಡಿ ಸ್ವಲ್ಪ ಅವ್ರ ಜೊತೆ ಸಮಯನ ಕಳಿಬೇಕಾಗ್ತದೆ ಆಗ ಯಾಕೆಂದ್ರೆ ಈ ಕೆಲಸದ ಒತ್ತಡದಲ್ಲಿ ಏನಾಗಿದೆ ಅಂದ್ರೆ ಜೀವನದಲ್ಲಿ ಕುಟುಂಬದ ಜೊತೆ ಸಮಯ ಕಳೆಯದೇ ಮರ್ತುಬಿಟ್ಟಿದ್ವಿ ನಾವೆಲ್ಲ ಆಕ್ಚುಲಿ ಅಂದ್ರೆ 8:00 ಹೋಗ್ತೀವಿ ನಾವು ಜೊತೆ ಮೊಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಮಲ್ಕೊಂಡಂತ ಸ್ಥಿತಿ ಇದೆ ಅಂತ ಇರೋದ್ರೆ ಅವ್ರ ಜೊತೆ ಇಂದ ನಾವು ಸಮಯನೇ ಕಳೆದಿರಲ್ಲ ಆ ಥರ ಸ್ಥಿತಿ ಇರುತ್ತೆ ಹಂಗಾಗ್ಬಿಟ್ಟು ಅಟ್ಲೀಸ್ಟ್ ಇನ್ ಫ್ಯೂಚರ್ ಮಕ್ಕಳ ಜೊತೆ ಕುಟುಂಬದ ಜೊತೆ ಸಮಯ ನಾವು